ಹಾಯ್ ಫ್ರೆಂಡ್ಸ್ ನಾನು ನಾಗೇಂದ್ರ ಫ್ರಮ್ ಟೆಕ್ಪನ್ ನಾಗಿದ್ದೆ ಇದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ನಲ್ಲೇ ಇನ್ನೊಂದು ವಿಡಿಯೋ ಈ ವಿಡಿಯೋದಲ್ಲಿ ನಾವು ಎಸಿಯಿಂದ ಡಿ ಸಿಗೆ ಗೆ ಕನ್ವರ್ಟ್ ಮಾಡೋದಂತ ನೋಡೋಣ ಆ ವಿಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಮನಿ ಫ್ರೆಂಡ್ಸ್ ಈ ಒಂದು ಪ್ರಾಜೆಕ್ಟ್ನ ಮಾಡಲಿಕ್ಕೆ ನಾವು ನಮಗೆ ಮೇನಾಗಿ ಬೇಕಾಗಿರುವಂಥದ್ದು ಈ ಟ್ರಾನ್ಸ್ಫಾರ್ಮರ್ ಈ ಟ್ರಾನ್ಸ್ಫಾರ್ಮರ್ನ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನನ್ನ ಹಿಂದಿನ ವೀಡಿಯೋನ ನೋಡ್ಬೋದು ಇಲ್ಲಿ ಬೇಸಿಕ್ ಎಲೆಕ್ನಿಕ್ಸ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ನಂತರ ಎರಡು ವೈರ್ಗಳು ಮತ್ತು ಒಂದು ರಿಜಿಸ್ಟರ್ ನಾನಿಲ್ಲಿ ತ್ರೀ ತರ್ಟಿ ಓಮ್ ರಿಜಿಸ್ಟರ್ ತಗೊಂಡಿದ್ದೀನಿ ನಂತರ ಒಂದು ಕೆಪಾಸಿಟರ್ ಈ ಒಂದು ಕೆಪಾಸಿಟರ್ ನಾನು ನೋಡ್ಬೋದು ನಾನು ಟ್ವೆಂಟಿ ಫೈವ್ ವೋಲ್ಟ್ ಮತ್ತು ತೌಸಂಡ್ ಯು ಎಫ್ನ ಒಂದು ಕೆಪಾಸಿಟಿ ತಗೊಂಡಿದ್ದೀನಿ ಈ ಕೆಪಾಸಿಟಿನ ಬಗ್ಗೆ ತಿನ್ನೋ ನಿಮಗೆ ಗೊತ್ತಿಲ್ಲ ಅಂತಂದರೆ ನನ್ನ ಹಿಂದಿನ ವೀಡಿಯೋ ನೋಡ್ಬೋದು ನಂತರ ನಾಲ್ಕು ಡ್ರೈವನ್ನ ತಗೊಂಡಿದ್ದೀನಿ ನಂತರ ಒಂದು ಮಲ್ಟಿಮೀಟರ್ ನಂತರ ಒಂದು ಎ ಸಿ ಸಾಕೆಟ್ ಮೊದಲಿದ್ದಾಗೆ ನಾವು ಒಂದು ಈ ಎ ಸಿ ಸಾಕೆಟ್ನಂತ ಸರಿ ಇದೆ ಅಂತ ನೋಡ್ಕೊಳ್ಳೋಣ ನಾನು ಈ ಮಲ್ಟಿಮೀಟರ್ ವೀಡಿಯೋನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದು ಹೋಗಿ ನೋಡ್ಕೊಳ್ಬೋದು ನೋಡ್ಬೋದು ಟೂ ತರ್ಟಿ ಓಟ್ ಅಂತ ಬರ್ತಾ ಇದೆ ಅಂದರೆ ಈ ಒಂದು ಎ ಸಿ ಅಂತ ಸರಿಯಾಗಿ ಬರ್ತಾ ಇದೆ ನಂತರ ಈ ಒಂದು ಟ್ರಾನ್ಸ್ಫಾರ್ಮರ್ನಲ್ಲಿ ಪ್ರೈಮರಿ ವೈಂಡಿಂಗ್ ಯಾವುದು ಸೆಕೆಂಡರಿ ವೈಂಡಿಂಗ್ ಯಾವುದು ಅಂತ ನೋಡೋದಾದ್ರೆ ಮೊದಲು ನೀವು ಯಾವುದಾದ್ರೂ ಒಂದು ಕಡೆ ಎರಡು ವೈರ್ನ ತಗೊಳ್ಬೇಕು ತಗೊಳ್ಬೇಕಾಗುತ್ತೆ ನಂತರ ಇದನ್ನು ಮಲ್ಟಿಮೀಟರ್ನಲ್ಲಿ ಓಮ್ನ ರೇಂಜಿಗೆ ಸೆಟ್ ಮಾಡಬೇಕಾಗುತ್ತೆ ಓಮ್ನ ರೇಂಜ್ನಲ್ಲಿ ಒಂದು ವೈರ್ನ ನೀವು ಎರಡು ವೈರ್ನ ಈ ಒಂದು ಕೇಬಲ್ಗೆ ಟಚ್ ಅಂದರೆ ಅದರಲ್ಲಿ ಬೇರೆ ಬೇರೆ ಒಂದು ಓಮ್ನ ಯಾಕಂದರೆ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಕೂಡ ಅದನ್ನು ತಗೊಳ್ಳುತ್ತೆ ಅದರಿಂದ ನೋಡ್ಬೋದು ನೈನ್ ಅಂತ ಬರ್ತಾ ಇದೆ ನಂತರ ಈ ಕಡೆ ಒಂದು ಮತ್ತೊಂದು ಇದೆಯಲ್ಲ ಅದನ್ನ ನೋಡೋ ನೋಡೋದಾದ್ರೆ ಓಮ್ನ ನೋಡೋದಾದ್ರೆ ನೋಡ್ಬೋದು ಸಿಕ್ಸ್ ಸಿಕ್ಸ್ ಅಂತ ಇದೆ ಅಂದ್ರೆ ಈ ಕಡೆಗಿಂತ ಈ ಕಡೆ ಕಡಿಮೆ ಇದೆ ಅಂದ್ರೆ ಯಾವ್ದಂದ್ರೆ ಈ ಈ ಎರಡು ವೈರ್ಲಿ ಒಂಬತ್ತು ಓಮ್ ಅಂತ ಬಂದ ಈ ಒಂದು ಇದು ಪ್ರೈಮರಿ ವೈಂಡಿಂಗ್ ಆಗಿರುತ್ತೆ ನಂತರ ಇದು ಸೆಕೆಂಡರಿ ವೈಂಡಿಂಗ್ ಆಗಿರುತ್ತೆ ನಂತರ ಈ ಒಂದು ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ವೈಂಡಿಂಗನ್ನು ನೀವು ಎ ಸಿ ಸಾಕೆಟ್ನ ಒಂದು ಎರಡು ಕನೆಕ್ಷನ್ ಕೊಡಬೇಕಾಗುತ್ತೆ ಇದರಲ್ಲಿ ಪ್ಲಸ್ ಟು ಮೈನಸ್ ಯಾವುದೇ ಇರುತ್ತೆ ಯಾಕಂದರೆ ಎ ಸಿ ಇದು ಆದ್ದರಿಂದ ಇದರಲ್ಲಿ ಪ್ಲಸ್ ಮೈನಸ್ ಅನ್ನುವಂಥದ್ದು ಯಾವುದೇ ಇರೋದಿಲ್ಲ ನಂತರ ಈ ಟ್ರಾನ್ಸ್ಫಾರ್ಮರ್ನಲ್ಲಿ ವೋಲ್ಟೇಜ್ನ ಚೆಕ್ ಮಾಡೋಣ ಎ ಸಿಗ ಹಾಕಿರುತ್ತೆ ಯಾಕಂದರೆ ಅದು ಈ ಟ್ರಾನ್ಸ್ಫಾರ್ಮರ್ ಸಿಯಿಂದ ಎ ಸಿಗೆ ಕನ್ವರ್ಟ್ ಮಾಡುತ್ತೆ ಅಂದರೆ ಸ್ಟೆಪ್ ಡೌನ್ ಮಾಡುತ್ತೆ ಬಿಟ್ಟರೆ ಸಿಯಿಂದ ಡಿ ಸಿಗೆ ಡೈರೆಕ್ಟಾಗಿ ಕ ಒಂದು ಕನ್ವರ್ಟ್ ಮಾಡೋದಿಲ್ಲ ಈಗ ಇವೆರಡು ವೈರ್ಗಳ ಒಂದು ವೋಲ್ಟ್ನ ನೋಡೋದಾದರೆ ನನ್ನಲ್ಲಿ ಸ್ವಿಚ್ ಆಗ್ತೀನಿ ನೋಡಿ ನೋಡ್ಬೋದು ಲೆವೆನ್ ಪಾಯಿಂಟ್ ಫೋರ್ ಅಂತ ಇದೆ ಅಂದರೆ ಇದು ಟ್ವೆಲ್ ವೋಲ್ಟ್ ಎ ಸಿ ಕರ್ಮ ಟ್ರಾನ್ಸ್ಫಾರ್ಮರ್ ಆದರೆ ಈ ಒಂದು ಮಲ್ಟಿಮೀಟರ್ ಅಷ್ಟು ಅಕ್ಯುರೆನ್ಸ್ ಆಗಿಲ್ಲ ಆದ್ದರಿಂದ ಲೆವೆನ್ ಪಾಯಿಂಟ್ ಫೋರ್ ಅಂತ ತೋರಿಸ್ತಾ ಇದೆ ಇದೊಂದು ಸರ್ಕ್ಯೂಟ್ನ ಮಾಡಲಿಕ್ಕಾಗಿ ಒಂದು ನಾಲ್ಕು ಡಯೋಡ್ ಬೇಕಾಗುತ್ತೆ ನೋಡ್ಬೋದು ಡೈವರ್ಟ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಹೋಗಿ ನೋಡ್ಬೋದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ವೀಡಿಯೋದಲ್ಲಿ ನೋಡ್ಬೋದು ಚಾನಲ್ನಲ್ಲಿ ಚಾನೆಲ್ನಲ್ಲಿ ಮೊದಲನೇದಾಗಿ ಈ ಒಂದು ನಾನು ಡೈವಿಡ್ನ ಒಂದು ಮೌಂಟ್ ಮಾಡ್ತೀನಿ ನೋಡ್ಬೋದು ಇದರ ಸರ್ಕ್ಯೂಟ್ ಡಿಸ್ ಡಯಾಗ್ರಾಮ ನಾನು ತೋರಿಸ್ತೀನಿ ನೋಡಿ ಕಾಣ್ತಿದೆ ನಮಗೆ ಕೆಟ್ಟದಂಥದ್ದು ಈ ರೀತಿ ಕಾಣ್ತಾ ಇದೆ ನೋಡಿ ಇದನ್ನು ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಹೇಳ್ತಾರೆ ನೋಡ್ಬೋದು ಇಲ್ಲಿ ಈ ಕಡೆಯಿಂದ ಪಾಸಿಟಿವ್ ಕರೆಂಟ್ ಬರುತ್ತೆ ಈ ಕಡೆಯಿಂದ ನೆಗೆಟಿವ್ ಕರೆಂಟ್ ಅಂತ ನಮಗೆ ಸಿಗುತ್ತೆ ಈ ಕಡೆ ಎರಡು ನಾವು ಸಿಯಿಂದ ಈ ಪು ಟ್ರಾನ್ಸ್ಫಾರ್ಮರ್ ಇಂದ ಒಂದು ಎರಡು ಔಟ್ಪುಟ್ ತಗೊಳ್ತೀವಲ್ಲ ಅದನ್ನು ಇಲ್ಲಿ ಇನ್ಪುಟ್ ಆಗಿ ಕೊಡಬೇಕಾಗುತ್ತೆ ನಂತರ ಈ ನಾವು ಟ್ರಾನ್ಸ್ಫಾರ್ಮರ್ ಇಂದ ಔಟ್ಪುಟ್ ಆಗಿ ತಗೊಂಡಿರುವಂಥ ಎರಡು ವೈರ್ನ ಇಲ್ಲಿ ಈ ಒಂದು ಟರ್ಮಿನಲ್ಗೆ ನಂತರ ಇದನ್ನು ಈ ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಅದನ್ನು ಒಂದು ಸರ್ಕ್ಯೂಟ್ನ ಮಾಡಿದ್ದೇನೆ ನಂತರ ಇದೊಂದು ಟ್ರಾನ್ಸ್ಫಾರ್ಮರ್ ಅಂತದ್ದು ಎಸಿಯನ್ನು ಟೂ ಟರ್ಟಿ ವೋಲ್ಟ್ ಸಿಯನ್ನು ಸ್ಟೆಪ್ ಡೌನ್ ಮಾಡಿಬಿಟ್ಟು ಟ್ವೆಲ್ ವೋಲ್ಟ್ ಆಗಿ ಈ ಎಸಿಯನ್ನೇ ಟ್ವೆಲ್ ವೋಲ್ಟ್ ಆಗಿ ಈ ಒಂದು ರೆಕ್ಟಿಫೈರ್ಗೆ ಕಳಿಸುತ್ತೆ ಈ ರೆಕ್ಟಿಫೈಯರ್ ಅನ್ನೋಂಥದ್ದು ಸಿಯನ್ನು ಡಿ ಸಿ ಆಗಿ ಕನ್ವರ್ಟ್ ಮಾಡುತ್ತೆ ಅದು ಅಂದರೆ ಪೂರ್ತಿಯಾಗಿ ಕನ್ವರ್ಟ್ ಮಾಡೋದಿಲ್ಲ ಈಗ ಇವೆರಡರ ನಡುವೆ ಒಂದು ವೋಲ್ಟನ್ನು ನೋಡೋದಾದರೆ ಅಂದರೆ ಔಟ್ಪುಟ್ ವೋಲ್ಟ್ ನೋಡೋದಾದರೆ ನೈನ್ ವೋಲ್ಟ್ ಅಂತ ತೋರಿಸ್ತಾ ಇದೆ ಅಂದರೆ ಸ್ವಲ್ಪ ವೋಲ್ಟ್ ಅನ್ನುವಂಥದ್ದು ಕಡಿಮೆ ಆಗಿದೆ ಈಗ ಪೂರ್ತಿಯಾಗಿ ಸ್ಮೂತಾಗಿ ಒಂದು ನಮಗೆ ಡಿ ಸಿ ಅನ್ನೋಂಥ ಸಿಗೋದಿಲ್ಲ ಆದ್ದರಿಂದ ನಾವು ಇ ಎರಡು ಟರ್ಮಿನಲ್ಲಿಂದ ಒಂದು ಎರಡು ವೈರ್ನ ತಗೊಳ್ಬೇಕಾಗುತ್ತೆ ನೋಡ್ಬೋದು ನಾನು ಎರಡು ಪಾಸಿಟಿವ್ ಮತ್ತು ನೆಗೆಟಿವ್ ಅಂದ ನಾನು ಎರಡು ವೈರ್ನ ತೊಗೊಂಡಿದ್ದೇನೆ ಬದು ನಾನು ಕನೆಕ್ಷನ್ ಮಾಡಿದ್ದೇನೆ ನಂತರ ಈ ಪಾಸಿಟಿವ್ ಮತ್ತು ನೆಗೆಟಿವ್ಗೆ ನಾನು ಟರ್ಮಿನಲ್ ತೊಗೊಂಡಿದ್ದೆನಲ್ಲ ಅದಕ್ಕೆ ನಾನು ಅವಾಗ ಹೇಳಿದಾಗೆ ಒಂದು ಟ್ರಾನ್ಸ್ ಕೆಪ್ಯಾಸಿಟಿಯನ್ನು ತಗೊಂಡಿದ್ದೆ ಈ ಕೆಪಾಸಿಟಿ ಅಂಥದ್ದು ಟ್ವೆಂಟಿ ಫೈವ್ ಓಲ್ಡ್ ತೌಸಂಡ್ ಯು ಎಫ್ ಎಂದು ಇದನ್ನು ಪಾಸಿಟಿವ್ನ ಪಾಸಿಟಿವ್ಗೆ ನೆಗೆಟಿವ್ನ ನೆಗೆಟಿವ್ಗೆ ಕೊಡಬೇಕಾಗುತ್ತೆ ಈ ಕೆಪಾಸಿಟರ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನನ್ನ ಹಿಂದಿನ ವೀಡಿಯೋ ನೋಡ್ಬೋದು ನೋಡ್ಬೋದು ನಾನು ಈ ಕೆಪಾಸಿಟರ್ನ ಪಾಸಿಟಿವ್ನ ಪಾಸಿಟಿವ್ಗೆ ನೆಗೆಟಿವ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ದೇನೆ ಈಗ ಈ ಒಂದು ಔಟ್ಪುಟ್ ವೋಲ್ಟೇಜನ್ನು ನೋಡೋದಾದರೆ ನಾನು ವೋಲ್ಟನ್ನ ಡಿ ಸಿ ವೋಲ್ಟ್ಗೆ ಹಾಕಿದ್ದೀನಿ ನಂತರ ನಿಮಗೆ ತೋರಿಸ್ತೇನೆ ಚೆಕ್ ಮಾಡಿ ಸಾರಿ ಔಟ್ಪುಟನ್ನು ತೋರಿಸ್ತೇನೆ ನಿಮಗೆ ನೋಡ್ಬೋದು ಫಿಫ್ಟೀನ್ ವೋಲ್ಟ್ ಅಂತ ತೋರಿಸ್ತಾ ಇದೆ ಅಂದರೆ ಯಾಕೆ ಈ ಕೆಪಾಸಿಟಿ ಈ ಥರ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಎನರ್ಜಿ ಅಂಥದ್ದು ಸ್ಟೋರ್ ಆಗಿ ಅದರಲ್ಲಿರುವ ವೋಲ್ಟೇಜ್ ಕೂಡ ಇಲ್ಲಿ ಶೋ ಆಗುತ್ತೆ ಆದ್ದರಿಂದ ವೋಲ್ಟೇಜ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ ನಂತರ ನೀವು ಇಲ್ಲಿ ನೋಡ್ಬೋದು ನಾನು ಈಗ ಎರಡು ಟರ್ಮಿನಲ್ಗೆ ವೋಲ್ಟೇಜ್ ಚೆಕ್ ಮಾಡಿ ತೋರಿಸ್ತೀನಿ ಫಿಫ್ಟೀನ್ ವೋಲ್ಟ್ ಅಂತ ಬರ್ತಾ ಇದೆ ನಾನೀಗ ಸ್ವಿಚ್ ತೆಗಿತೀನಿ ಬಟ್ ಫಿಫ್ಟೀನ್ ವೋಲ್ಟ ಹಂತ ಹಂತವಾಗಿ ಕನೆ ಕಡಿಮೆ ಆಗ್ತಾಯಿದೆ ನೋಡ್ಬೋದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ಟ್ವೆಂಟಿ ನೈನ್ಟೀನ್ ಆ ಥರ ಕಡಿಮೆ ಆಗ್ತಾಯಿದೆ ಸ್ಲೋ ಆಗಿ ಕನೆಕ್ಟ್ ಕಡಿಮೆ ಆಗ್ತಾಯಿದೆ ಅಂದರೆ ಎನರ್ಜಿ ಅನ್ನೋ ಸ್ಲೋ ಆಗಿ ಡಿಸ್ಚಾರ್ಜ್ ಆಗ್ತಾ ಇದೆ ಆದ್ದರಿಂದ ಇದನ್ನು ನಿಮಗೆ ಬೇಡ ಅಂತ ಹೇಗೆ ಮಾಡೋದಾದರೆ ನೋಡ್ಬೋದು ನಾನೀಗ ಸ್ವಿಚ್ ಆಗ್ತೀನಿ ಲೂಸ್ ಕನೆಕ್ಷನ್ ಆಗಿತ್ತು ಫಿಟ್ವಿನ್ ಫಿಫ್ಟೀನ್ ವೋಲ್ಟ್ ಅಂತ ಬಂತು ಇದಕ್ಕೆ ನಾನು ಆವಾಗ ತಗೊಂಡಿದ್ದ ಹಾಗೆ ತ್ರೀ ತರ್ಟಿ ಓಮ್ ಇದೆಯಲ್ಲ ಯಾವುದೇ ಒಂದು ರಿಜಿಸ್ಟರ್ ಹಾಕ್ಬೋದು ಇದನ್ನು ನೀವು ಕೆಪಾಸಿಟಿಯಲ್ಲಿ ಕನೆಕ್ಟ್ ಮಾಡಿದ್ದೀವಲ್ಲ ಅವು ಇದನ್ನು ಬೈಪಾಸ್ ಥರ ಈಗ ಒಂದು ಕನೆಕ್ಟ್ ಮಾಡಬೇಕಾಗುತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಈ ರೀತಿ ಕನೆಕ್ಟ್ ಮಾಡಿದೆ ನಾನು ಈ ಎರಡು ಲೆಗ್ಗಿಗೂ ಒಂದು ಕನೆಕ್ಟ್ ಕೆಪಾಸಿಟರ್ನ ಹಾಕಿದ್ದೀನಿ ಇದರಿಂದ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೋದು ನೀವು ನೋಡ್ಬೋದು ಈಗ ವೋಲ್ಟೇಜ್ ಅನ್ನುವಂಥದ್ದು ರಿಡ್ಯೂಸ್ ಆಗಿದೆ ನೋಡು ಟೆಲ್ ವೋಲ್ಟ್ ಅಂತ ತೋರಿಸ್ತಾ ಇದೆ ಯಾಕೆಂದರೆ ಬೇಗ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅದು ಈಗ ಚಾರ್ಜ್ ಅನ್ನೋಂಥದ್ದು ಹೋಗ್ತಾ ಇರುತ್ತೆ ಈಗ ಕೆಪಾಸಿಟರ್ ಮೂಲಕ ಎರಡು ಇದಾಗುತ್ತೆ ನಂತರ ಈಗ ನಾನು ಸ್ವಿಚ್ ತೆಗಿತೀನಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಒಂದು ಟೂ ಸೆಕೆಂಡ್ ತಗೊಂಡು ನಂತರ ಜೀರೋಗೆ ಬಂದುಬಿಡುತ್ತೆ ನೋಡ್ಬೋದು ಆಗ ಈ ಕೆಪಾಸಿಟರ್ ಅನ್ನೋಂಥದ್ದು ಡೈರೆಕ್ಟಾಗಿ ಎರಡೂ ಟರ್ಮಿನಲ್ಗೆ ಟಚ್ ಆಗಿ ಚಾರ್ಜ್ ಅನ್ನುವಂಥದ್ದು ಬೇಗ ಡಿಸ್ಚಾರ್ಜ್ ಆಗುತ್ತೆ ಆದ್ದರಿಂದ ಈ ಒಂದು ಕೆಪ್ಯಾಸಿಟರ್ನ ಸ್ಟೋರ್ ಆಗಿರುವಂಥ ಎನರ್ಜಿ ಬೇಗ ಖಾಲಿ ಆಗುತ್ತೆ ಇದು ಈ ರೀತಿ ಸಿಯಿಂದ ಡಿ ಸಿಗೆ ಗೆ ಕನ್ವರ್ಟ್ ಮಾಡೋದು ಈ ರೀತಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಸಿಯಿಂದ ಡಿ ಸಿಗೆ ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರೆಗೂ ಶೇರ್ ಮಾಡಿ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಸಾಲ್ವ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು